ಪ್ರೀತಿಯ ವೀಕ್ಷಕರು ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಬಾಳಲಿ ವ್ಯವಸಾಯ, ಬಾಳಲಿ ಆಡಳಿತ ವ್ಯವಸ್ಥೆ, ಪ್ರಪಂಚದಲ್ಲಿರುವವರ ಎಲ್ಲರ ಮುಖಗಳಲ್ಲೂ ಬೀರಲಿ ನಗುಮುಖ. ಬಾಳಲಿ ಆತ್ಮವೇ, ಬೆಳಗಲಿ ಆತ್ಮವೇ. ಬಾಳಲಿ ನಮ್ಮ ಸೈನಿಕರು, ಬೆಳಗಲಿ ನಮ್ಮ ದೇಶ. ಬಾಳಲಿ ನಮ್ಮ ರೈತರು, ಬೆಳಗಲಿ ನಮ್ಮ ದೇಶ. ಭಗವಂತನೇ ಕರುಣಿಸು ಪರಮಾತ್ಮ, ಎಲ್ರಿಗೂ ಆರೋಗ್ಯವನ್ನು ಕೊಡಪ್ಪ ಭಗವಂತ. ಇವತ್ತು ನಾವು ಹೃದಯ ಸಮಸ್ಯೆಗೆ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ. ಹೃದಯ ಸಮಸ್ಯೆ, ಹೃದಯದಲ್ಲಿ ಈ ಕವಲುಗಳು, ಕಪಾಟ ಅಂತಾರಲ್ಲ, ಅದರ ತೊಂದರೆ, ಅಥವಾ ರಕ್ತನಾಳು ಬ್ಲಾಕೇಜಸ್ ಆದಾಗ ಉಸಿರಾಟಕ್ಕೆ ತೊಂದರೆ ಇರುತ್ತೆ ಅಂಥವ್ರಿಗೆ ಒಂದು ಮನೆ ಮದ್ದು. ನೀವು ಏನೇನು ಮೆಡಿಕೇಷನ್ಸ್ಗಳು ತೊಗೊಳ್ತಾ ಇರ್ತೀರ, ಯಾವುದು ಸ್ಟಾಪ್ ಮಾಡೋಂಗಿಲ್ಲ, ಇದು ತೊಗೊಂಡಿದ ತಕ್ಷಣ ಸ್ಟಾಪ್ ಮಾಡಬೇಕಾ, ಕೆಲವು ಜನ ಪ್ರಶ್ನೆ ಇರುತ್ತೆ. ನೋನು, ನೀವು ಏನು ಮೆಡಿಸನ್ ತೊಗೊಳ್ತೀರೋ ಅದ್ರ ಜೊತೆ ಮನೆ ಮದ್ದು ಅಷ್ಟೇ. ಸಿಂಪಲ್ ಮೆಡಿಸನ್ ಮನೆಯಲ್ಲಿ ಸಿಗುತ್ತೆ, ಜಾಸ್ತಿ ಎಲ್ಲೂ ಹುಡ್ಕೋಂಗಿಲ್ಲ. ಮನೆಯಲ್ಲೇ ಸಿಗ್ತಕ್ಕಂಥ ಮೆಡಿಸನ್ನು ಮನೆ ಮದ್ದು. ಓಕೆನಾ? ಇದಕ್ಕೆ ಬೇಕಾಗುವ ಪದಾರ್ಥಗಳು ಉದ್ದಿನಕಾಳು, ಉದ್ದಿನಕಾಳು 2 ಗ್ರಾಮು. ಎತ್ತೊಟ್ಟಿ ಗಿಡ ಇದೆ, ಅದ್ರ ಕೆಳಗಡೆ ಬೇರು ಬರುತ್ತೆ, ಆ ಬೇರಿನ ಚೂರ್ಣ 2 ಗ್ರಾಮು. ದೇವದಾರು ಅಂತ ಬರುತ್ತೆ, ದೇವದಾರು ಚಕ್ಕೆ ಇದೆಯಲ್ಲ ಚಕ್ಕೆ, ಆ ಚಕ್ಕೆ ಪೌಡ್ರು 2 ಗ್ರಾಮ್. ಇದನ್ನೆಲ್ಲ ಏನಪ್ಪ ಮಾಡಬೇಕು ಅಂದರೆ 300 ml ನೀರು, 300 ml ವಾಟರ್. 300 ml ಅಂದರೆ 3 ಗ್ಲಾಸು, 3 ಗ್ಲಾಸ್ ನೀರು ಹಾಕಬೇಕು. 2 ಗ್ರಾಮ್ ಎಲ್ಲನೂ, ಎಲ್ಲ ಚೂರ್ಣವನ್ನು 2 ಗ್ರಾಮ್ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದ್ದು 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 100 ml ಆಗುತ್ತೆ, ಅಂದರೆ ಒಂದು ಲೋಟ ಆಗುತ್ತೆ. 3 ಲೋಟದಿಂದ 1 ಲೋಟ ಆದಾಗ ಇದನ್ನು ಬೆಳಿಗ್ಗೆ ಟಿಫನ್ ಮುಂಚೆ 1 ಲೋಟ, ಸಂಜೆ ಊಟಕ್ಕಿಂತ ಮುಂಚೆ 1 ಲೋಟ. ಹಿಂಗೆ ಮಾಡ್ತಾ ಬರಬೇಕಾದ್ರೆ ನಿಮಗೆ ಬ್ಲಾಕೇಜಸ್ ರಿಮೂವ್ ಆಗುತ್ತೆ. ಇದು ಉದಾಹರಣೆಗೆ 65-70% ಇದೆ ಬ್ಲಾಕೇಜಸ್, ಕುಡಿದ್ರೆ ಸರಿ ಹೋಗುತ್ತಾ? ಕುಡ್ದು ನೋಡಿ, ಬಟ್ ನಿಮ್ಮ ಡಾಕ್ಟ್ರು ಅಡ್ವೈಸ್ ತೊಗೊಳ್ಳಿ. ಹೆಂಗೆ ಅಂದರೆ ಅವ್ರು ಕೊಡ್ತಕ್ಕಂಥ ಮೆಡಿಸನ್ ಜೊತೆ ಇದು ಸ್ವಲ್ಪ ಸಪೋರ್ಟ್ ಮಾಡುತ್ತೆ ಅಲ್ವಾ. ಈಗ ಇವಿ ನಾಳೆ ಹಾರ್ಟ್ ಅಟ್ಯಾಕ್ ಬಂದ್ಬಿಟ್ಟಿದೆ ನನಗೆ, ಇದು ಕುಡಿದ್ರೆ ಸರಿ ಹೋಗುತ್ತಾ? ಇಲ್ಲ. ಡಾಕ್ಟ್ರ್ ಕನ್ಸಲ್ಟಿಂಗ್ ಮಾಡಿ ಅವ್ರು ಏನೇನು ಮೆಡಿಸನ್ಸ್ಗಳು ಕೊಡ್ತಾರೆ ಅದ್ರ ಜೊತೆ ನೀವು ಇದನ್ನು ತೊಗೊಬೋದು. ಯಾಕಂದರೆ ಹೃದಯದ ವಿಷಯದಲ್ಲಿ ಯಾರೂ ಆಟ ಆಡೋದು ಬೇಡ. ಹಂಗಾಗಿ ಡಾಕ್ಟ್ರ್ ಅಡ್ವೈಸ್ ತೊಗೊಂಡು ಈ ಕೈ ಮದ್ದು ಅಂತಲೇ ಹೇಳ್ಬೋದು, ಮನೆ ಮದ್ದು, ಈ ಮನೆ ಮದ್ದನ್ನು ತೊಗೊಂಡು ಹೃದಯವನ್ನು ಚೆನ್ನಾಗಿ ಕ್ಲೀನಾಗಿ ಮಡ್ಕೊಳ್ಳಿ. ಈಗ ಉದಾಹರಣೆಗೆ ನಮ್ಗೆ ಗೊತ್ತೇ ಇರಲ್ಲ, ಯಾಕಂದರೆ ಹೃದಯ ಯಾವಾಗ ನಮ್ಗೆ ಗೊತ್ತಾಗುತ್ತೆ ಅಂದರೆ ಹೋಗಿ ಎಕೋ ಸ್ಕ್ಯಾನ್ ಮಾಡೋದು, ಅಥವಾ ECG ಮಾಡಿ, ಅಥವಾ ಇನ್ನೊಂದು ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಬಟ್ ಪ್ರಿವೆನ್ಷನ್, ಅದಕ್ಕೆ ಮುಂಚೆನೇ ನಾವು ತೊಗೊಬೋದಲ್ಲ. ಒಂದು 48 ದಿನ ಕುಡಿದು ಕುತ್ಕೊಂಡ್ರೆ ಏನೂ ಆಗಲ್ಲ, ಸೈಡ್ ಎಫೆಕ್ಟು ಅಂತ ಅಲ್ಲ. ಕಾಫಿ ಟೀ ಬದಲು ಇದನ್ನು ಕುಡ್ಕೊಂಡು ಆರಾಮಾಗಿ ಕೂತ್ಕೊಳ್ಳಿ, ಸೂಪರಾಗಿರುತ್ತಲ್ವ? ಮಾಡ್ಬೋದಾ? ಓಕೆ, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಅನಂತ ಧನ್ಯವಾದಗಳು. ನಮಸ್ಕಾರ. ಪ್ರೀತಿಯ ಹರಡಲಿ, ಎಲ್ಲರೂ ಬಾಳಲಿ.